ಮೂರು ಮುಂಚೆನೆ ಮಾಧ್ಯಮಕ್ಕೆ ಹೇಳಿದೆ ನಾನು ಮೂರು ಕ್ಷೇತ್ರದಲ್ಲಿ ನಾವು ಗೆಲ್ಲಿದ್ದೀವಿ ಅಂತ, ಎಸ್ಪೆಷಲಿ ಚನ್ನಪಟ್ಟಣದಲ್ಲಿ ಮಂಗಳೂರಲ್ಲಿ ನಾನು ಹೇಳಿದೆ 18,000 ಮೇಲೆ ನಾವು ಲೀಡಲ್ಲಿ ನಾವು ಗೆಲ್ತೀವಿ ಅಂತ ಮಂಗಳೂರಲ್ಲಿ ನಾನು ಹೇಳಿದೆ ನಾನು. ಹಂಗಾಗಿ ನಮ್ಮ ನಿರೀಕ್ಷೆ ಇತ್ತು ನಾವು ಮೂರು ಗೆಲ್ತೀವಿ ಅಂತ. 20 ಜನ ಮೂರು ಸೀಟನ್ನು ಗೆಲ್ಸ್ಕೊಟ್ಟಿದ್ದಾರೆ. ನಾವು ಸಿಗ್ಗಾಂವದಲ್ಲಿ 13,448 ಲೀಡಲ್ಲಿ ಗೆದ್ದಿದ್ದೀವಿ. ಚನ್ನಪಟ್ಟಣದಲ್ಲಿ 25,413. ಸಣ್ಣೂರಲ್ಲಿ ನಮ್ಮ ನಿರೀಕ್ಷೆ ಜಾಸ್ತಿ ಇತ್ತು, ಲೀಡ್ ಜಾಸ್ತಿ ಬರ್ತಾ ಅಂದರೆ 9,600 ಲೀಡಲ್ಲಿ ನಾವು ಗೆದ್ದಿದ್ದೀವಿ. ಸರ್, ಈಗ ನೀವು ಚನ್ನಪಟ್ಟಣದಲ್ಲಿ ಒಂದು ಹೇಳಿಕೆ ಕೊಟ್ಟಂತ ಹೇಳಿಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ, ಸೋಲ್ತಾರೆ ಅನ್ನುವಂತ ಒಂದು ವಿಶ್ಲೇಷಣೆ ಮಾಡ್ತಾ. ಅದು ಯಾವುದು ಡ್ಯಾಮೇಜ್ ಆಗಿಲ್ಲ, ನಾನು ಮೊದಲೇ ಬಾರಿ ಏನು ಹೇಳಿರಲಿಲ್ಲ. ಅದು ಭಾಳ ಸತಿ ನಾನು ಹೇಳಿದ್ದೀನಿ, ನಾನು ಲೋಕಸಭಾ ಚುನಾವಣೆದಲ್ಲೂ ಹೇಳಿದೆ, ನಾನು ಅದಕ್ಕಿಂತ ಮುಂಚೆ ಬಸವಕಲ್ಯಾಣ ಉಪಚುನಾವಣೆದಲ್ಲೂ ನಾನು ಹೇಳಿದೆ, ನಾನು ಮುಂಚೆಯಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ಏನು ಮಾಡಿದ್ರು ಮಾಧ್ಯಮದಲ್ಲಿ ಸ್ವಲ್ಪ ಹೈಲೈಟ್ ಜಾಸ್ತಿ ಮಾಡಿಕೊಂಡ್ರು. ಅದು ನಾನು ಎಲ್ಲೋ ಒಂದು ಕಡೆ ಅದು ಹೇಳಬಾರ್ದಾಗಿತ್ತು, ನಾನು ಹೇಳಿದ್ದೀನಿ ಅಂತ ನನಗೂ ಅನಿಸ್ತು. ಅದು ಏನಕ್ಕಂದರೆ ಮುಂಚೆಯಿಂದ ಕುಮಾರಸ್ವಾಮಿಗೆ ನಾನು ಹೇಳಿದ್ದೀನಿ, ನಾವು ಇದ್ರು ಭಾಳ ಆತ್ಮೀಯಾಗಿದ್ದರು. ಅವ್ನು ನನ್ನ ಕುಳ್ಳ ಅಂತ ಕರಿತಾ ಇದ್ರು, ನಾನು ಕರಿಯ ಅಂತ ಕರಿತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಮಾಧ್ಯಮದಲ್ಲೂ ಹೇಳಿದ್ದೀನಿ. ನಾನು ಅದು ಓಪನ್ ಪಬ್ಲಿಕ್ ಮೀಟಿಂಗಲ್ಲಿ ಎಲ್ಲೋ ಒಂದು ಕಡೆ ಹೇಳಬಾರ್ದಾಗಿತ್ತಂತ ನನಗೂ ಒಂದು ಅನಿಸ್ತು. ಅದು ಎಲ್ಲೋ ಜನ ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಅನಿಸ್ತಾ ಇದೆ ನನಗೆ. ಸರ್, ಆ ಹೇಳಿಕೆ ಎಲ್ಲೋ ಒಂದು ಕಡೆ ವೋಟ್ಗಳನ್ನು ಸ್ಪ್ಲಿಟ್ ಮಾಡುತ್ತೆ, ಅದೇ ಎಲ್ಲಿ ನೋಡಿ ನಾವು 25,000 ಲೀಡರ್ ಗೆದ್ದಿದ್ದೀವಿ. ನೀವು ಎಕ್ಸಿಟ್ ಪೋಲಲ್ಲಿ ಎಲ್ಲ ಒಂದು ನಾವು ಸಣ್ಣ ನಾವು ಗೆಲ್ತೀವಿ, ಸಿಗ್ಗವನು ಬಿ ಜೆ ಪಿ ಗೆಲ್ತಂತ ನೀವು ಕೊಟ್ಟಿದ್ವಿ, ಚನ್ನಪಟ್ಟಣನು ಜೆ ಡಿ ಎಸ್ ಗೆಲ್ತಾನ ಕೊಟ್ಟಿದ್ವಿ. ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ. 25,000 ಅಂದರೆ ಕಡಿಮೆ ಅಂತರ ಇಲ್ಲ. ಅವರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು 25,000 ಅಂತದಲ್ಲಿ ಗೆಲ್ಲಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ. ಅಂದರೆ ಜನ ಕೈ ಹಿಡಿದಿದ್ದಾರಂತ ಆಯಿತು. ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 5 ಗ್ಯಾರಂಟಿ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ 3 ಉಪಚುನಾವಣೆಯಲ್ಲಿ ಕೈ ಹಿಡಿದು ಒಳ್ಳೆ ಲೀಡರ್ ಗೆಲ್ಸಿದ್ದಾರೆ. ಇಲ್ಲ, ನಾನು ಹೇಳಿದೆ, ನಾನು ಮುಂಚೆಯಿಂದ ಅದಕ್ಕಿಂತ 5 ಅಲ್ಪಸಂಖ್ಯಾತರು ಕೊಟ್ಟಿದ್ದರು. ಈ ಬಾರಿನೂ ಬೈ ಎಲೆಕ್ಷನ್ ಬರೋದ್ರ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರನ್ನೇ ಕೊಡಬೇಕಂತ ನಾನು ಕೇಳಿದೆ. ಪಕ್ಷ ಅಲ್ಪಸಂಖ್ಯಾತರು ಕೊಟ್ಟು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇವತ್ತು ಜನ ಕೈ ಹಿಡಿದು ಅದು ಚೆನ್ನ ಸಿಗ್ಗಂದ್ರು ನಾವು ಗೆದ್ದಿದ್ವಿ. ಏನಾಗಿದ್ದೆ, ಬಸವರಾಜ ಬೊಮ್ಮಾಯಿಯವರು ನಾವು ಇದ್ದೆ, ನಾನು 3 ದಿನ ಅಲ್ಲಿ ಪ್ರಚಾರ ಮಾಡಿದೆ. ನಾನು ಏನು ಜನ 4 ಬಾರಿ ಬಸವರಾಜ ಬೊಮ್ಮಾಯಿಯವರು ಏನು ಸಿಗ್ಗಾಂವದಲ್ಲಿ ಗೆದ್ದಿದ್ರು, ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ. ಏನಕ್ಕಂದರೆ ಭಾಳ ಜನ ಎಲ್ಲೋದ್ರು ಅದೇ ಹೇಳ್ತಾ ಇದ್ರು, ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ, ಇಲ್ಲಿಂದಲೇ MLA ಆಗಿಬಿಟ್ಟು ಅವರು ಮುಖ್ಯಮಂತ್ರಿನೂ ಆಗಿದ್ದರು ಅವರು. ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡಬೋದಾಗಿತ್ತು, ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ರು. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ.